ಸರ್ ಚಿಂದಿ ಹತ್ರ ಕಮಿಷನ್ ತಗೋಬೇಕಾ ಯಾವುದರಲ್ಲಿ ದುಡ್ಡು ನೀವು ಚಿಂದಿ ಆಯೋರಾಗಲಿ ಭಿಕ್ಷೆ ಬೇಡೋರಾಗಲಿ ಕೊಡೋದು ದುಡ್ಡಲ್ವಾ ಸೊ ಅದಕ್ಕೆ ನಾಚಿಕೆ ಬಿಟ್ಟು ಇದನ್ನು ಕೇಳ್ತಿದಾರಂತೆ ಚಿಂದಿ ಆಯುವವರು ಬಳಿ ಅಧಿಕಾರಿಗಳು ಕಮಿಷನ್ ಕೇಳ್ತಿದ್ದಾರಂತೆ ಹುಬ್ಬಳ್ಳಿ ಧಾರವಾಡ ಅಧಿಕಾರಿಗಳ ವಿರುದ್ಧ ಕಮಿಷನ್ ಆರೋಪ ಕೇಳಿಬಂದಿದೆ ಬಂದಿದೆ ಚಿಂದಿ ಆಯುವವರಿಂದ ಕಮಿಷನನ್ನು ಪಡೀಲಾಗ್ತಾ ಇದೆ ಗಬ್ಬು ನಾರ್ತಿರೋ ತ್ಯಾಜ್ಯದ ಪ್ಲಾಸ್ಟಿಕ್ನಲ್ಲೂ ತರ್ಟಿ ಪರ್ಸೆಂಟ್ ಕಮಿಷನ್ ಚಿಂದಿ ಆಯುವವ್ರೂ ಧನದಾಹಿ ಅಧಿಕಾರಿಗಳು ಬಿಡ್ತಾ ಇಲ್ಲ ಮೊಬೈಲ್ನಲ್ಲಿ ಈ ಎಲ್ಲ ಮಾತುಕತೆ ಸೆರೆ ಆಯಿತು ನಾವು ಅದನ್ನು ವರದಿ ಮಾಡಿದ್ವಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪ್ಲಾಸ್ಟಿಕ್ ಹಗರಣ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಅಧಿಕಾರಿಗಳಿಂದ ಕಮಿಷನ್ ದಂಧೆ ನಡೀತಾ ಇದೆ ಹತ್ತು ಕೆ ಜಿ ಪ್ಲಾಸ್ಟಿಕ್ನಲ್ಲಿ ಮೂರು ಕೆ ಜಿ ಪಾಲಿಕೆ ಅಧಿಕಾರಿಗಳಿಗೆ ಕೊಡಬೇಕಂತ ಮೂರು ಕೆ ಜಿ ಅಧಿಕ ಪ್ಲಾಸ್ಟಿಕ್ಕಿನ ಹಣವನ್ನು ಇದು ಈ ಕಮಿಷನ್ನ ದಂಧೆ ಘನತ್ಯಾಜ್ಯ ಘಟಕದಲ್ಲಿ ಚಿಂದಿ ಆಯುವ ಮಹಿಳೆಯರು ಬಿಚ್ಚಿಟ್ಟಂತಹ ಕರಾಳ ದಂಧೆ ಪಾಪ ಅವರು ಅಲ್ಲಿ ಹೋಗೋದು ಆ ಚಿಂದಿ ಆಯೋದು ಇವರಿಗಂತೂ ಕಸ ವಿಲಿವರಿ ಮಾಡೋಕ್ಕಾಗಲ್ಲ ಅವ್ರು ಯಾರೋ ಪಾಪ ಬಡಬಗ್ಗರು ಮಾಡ್ತಾಯಿದ್ರು ಅದರಲ್ಲಿ ಹತ್ತು ಕೆ ಜಿಯಲ್ಲಿ ಮೂರು ಕೆ ಜಿ ಪ್ಲಾಸ್ಟಿಕ್ಕಿನ ಕಮಿಷನ್ ಅವ್ರಿಗೆ ಕೊಡಬೇಕಂತೆ ಹುಬ್ಬಳ್ಳಿಯ ಕೆಂಪಗೇರಿ ತ್ಯಾಜ್ಯ ಘಟಕದಲ್ಲಿ ಈ ದಂಧೆ ನಡೀತಾ ಇದೆ ಕೆಂಪಗೇರಿ ಘನತ್ಯಾಜ್ಯದಲ್ಲಿ ಸಾವಿರಾರು ಟನ್ ಕಸ ಸಂಗ್ರಹ ಆಗುತ್ತೆ ಪ್ಲಾಸ್ಟಿಕ್ ಆಯ್ದು ಮಾರಾಟ ಮಾಡುವ ಚಿಂದಿ ಆಯುವ ಮಹಿಳೆಯರಿವರು ಅದರಲ್ಲಿ ಶೇಕಡ ಥರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಇದನ್ನು ವಿಸ್ತಾರ ನ್ಯೂಸ್ ವರದಿ ಮಾಡ್ತು ನಾವಿದನ್ನು ಇದೆಲ್ಲ ಮಾತುಕತೆ ಎಲ್ಲ ಮಾಹಿತಿ ದಾಖಲೆ ಸಮೇತ ನಾವು ಬಹಿರಂಗಪಡಿಸಿದ್ವಿ ಆಶ್ಚರ್ಯಕರ ರೀತಿಯಲ್ಲಿ ಸರ್ಕಾರ ಸ್ಪಂದಿಸಿದೆ ತತ್ಕ್ಷಣ ಎನ್ಕ್ವೈರಿಗೆ ಆರ್ಡರ್ನ ಮಾಡಿದ್ದಾರೆ ಗೊತ್ತಿಲ್ಲ ಎನ್ಕ್ವೈರಿ ಎಲ್ಲಿಗೆ ಮುಟ್ಟುತ್ತೆ ಅಂತ ಯಾರು ಎನ್ಕ್ವೈರಿ ಮಾಡೋರು ಯಾರು ಆರೋಪವನ್ನು ಎದುರಿಸ್ತಾ ಇದ್ದಾರೋ ಅವ್ರ ಕೈಗೆ ನೀವು ಎನ್ಕ್ವೈರಿಯನ್ನು ಕೊಟ್ಟರೆ ಆ ಎನ್ಕ್ವೈರಿ ಹಳ್ಳ ಹಿಡಿಯುತ್ತೆ ಒಟ್ಟಿನಲ್ಲಿ ಆ ಬಡವರ ಪರವಾಗಿ ನಾವು ಧ್ವನಿ ಎತ್ತಿದ್ದೀವಿ ಅದಕ್ಕೆ ಸರ್ಕಾರ ಸ್ಪಂದಿಸಿದೆ ಅದು ಪರಿಣಾಮ ಇದು ತತ್ಕ್ಷಣಕ್ಕೆ ಸಿಕ್ಕಂಥ ಪರಿಹಾರ ಶಾಶ್ವತ ಪರಿಹಾರ ಯಾರು ಯಾರು ಕಮಿಷನ್ ಕೇಳಿದ್ದಾರೆ ಅವರಿಗೆ ನೀವು ಯಾವ ಶಿಕ್ಷೆಯನ್ನ ಕೊಡ್ತೀರಿ ಅದನ್ನು ನಾವು ಕಾಯ್ತಾ ಇದ್ದೀವಿ ವಿಸ್ತಾರ ನ್ಯೂಸ್ ನಿಖರ ಜನಪರ